ಸದಾಕಾಲದಲ್ಲೂ ಆರೋಗ್ಯವಂತರಾಗಿರ್ಬೇಕು, ನೆಮ್ಮದಿಯನ್ನ ಕಂಡುಕೊಳ್ಳಬೇಕು, ಸಂತೋಷ ಭರಿತರಾಗಿರ್ಬೇಕು, ಸದಾಕಾಲದಲ್ಲೂ ಸಹಿತವಾಗಿ ನಗುಮುಖದಿಂದಿರಬೇಕು ಅಂತಾದರೆ ನಾವು ಏನು ಮಾಡಬೇಕು? ಆ ದಾಸವಾಳ ಅರ್ಥಾತ್ ಜಪಾಕುಸುಮ ಅದು ದೇವರಿಗೆ ಅತ್ಯಂತ ಪ್ರಿಯವಂತ. ದಾಸವಾಳದ ಎಲೆ ಚರ್ಮ ರೋಗಕ್ಕೆ ಬರ್ತದೆ. ದಾಸವಾಳದ ಎಲೆಯನ್ನು ತಿಕ್ಕಿ ಅದರಲ್ಲಿರ್ತಕ್ಕಂತಹ ಲೋಳೆ ಲೋಳೆಯಾದಂತಹ ರಸವನ್ನ ನಿಮಗೆ ನವೆ ಇರುವಂತಹ ಜಾಗದಲ್ಲಿ ಹಚ್ಚುವುದರಿಂದ ಶೀಘ್ರವಾಗಿ ನವೆಯೂ ಕಡಿಮೆ ಆಗ್ತದೆ, ಆ ಭಾಗದ ಚರ್ಮ ರೋಗವೂ ಪರಿಹಾರವಾಗ್ತದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಹರೇ ರಾಮ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಶ್ರೀ ಸೂರ್ಯನಾರಾಯಣಾಯ ನಮಃ. ಆತ್ಮೀಯರೇ, ದೇಹಾರೋಗ್ಯಕ್ಕೆ ನಾವು ಹಲವು ರೀತಿಯಾದಂತಹ ಮಾರ್ಗವನ್ನ ಕಂಡುಕೊಳ್ತೇವೆ. ದೇಹಕ್ಕೂ ಗೇಹಕ್ಕೂ ಪ್ರಭೇದಗಳಿದ್ದಾವೆ. ದೇಹ ಎಂದರೆ ನಮ್ಮ ಶರೀರ, ಗೇಹ ಎಂದರೆ ನಮ್ಮ ಮನೆ. ಆ ಮನೆಯೇ ನಮಗೆ ವಾಸಸ್ಥಾನವಾಗಿರತಕ್ಕಂತಹದ್ದು. ಆ ಮನೆಯಲ್ಲಿ ಸದಾ ಕಾಲದಲ್ಲೂ ಆರೋಗ್ಯವಂತರಾಗಿರ್ಬೇಕು, ನೆಮ್ಮದಿಯನ್ನ ಕಂಡುಕೊಳ್ಬೇಕು, ಸಂತೋಷ ಭರಿತರಾಗಿರ್ಬೇಕು, ಸದಾ ಕಾಲದಲ್ಲೂ ಸಹಿತವಾಗಿ ನಗುಮುಖದಿಂದಿರಬೇಕು ಅಂತಾದರೆ ನಾವು ಏನು ಮಾಡಬೇಕು ನೋಡಿ. ಈಗ ಮಾತ್ರ ಒಂದು ಶ್ಲೋಕವನ್ನು ನಾನು ಹೇಳಿದೆ, ಜಪ ಕುಸುಮ ಸಂಕಾಶಂ. ಜಪ ಕುಸುಮ, ಜಪ ಕುಸುಮ ಅಂದ್ರೆ ಯಾವುದು? ದಾಸವಾಳ. ದಾಸವಾಳ ಹೇಳುವಂತ ಒಂದು ಜಾತಿಯ ಹೂವಿನ ಗಿಡ. ಆ ದಾಸವಾಳ ಗಿಡ ನಮ್ಮ ಮನೆಯ ಮುಂಭಾಗದಲ್ಲಿದೆ ಅಂತಾದ್ರೆ ನಮ್ಮ ಮನೆಗೆ ಒಂದು ರೀತಿಯಲ್ಲಿ ಶೋಭೆ. ಸೂರ್ಯ ಭಗವಂತನೂ ಸಹಿತವಾಗಿ ದಾಸವಾಳ ಪುಷ್ಪದ ಒಳಭಾಗದಲ್ಲಿರ್ತಕ್ಕಂತಹ ಕುಸುಮ ಪ್ರಭೆಯಲ್ಲಿ ಇರ್ತಾರ. ಆದ್ದರಿಂದಲೇ ಜಪ ಕುಸುಮ ಸಂಕಾಶಂ, ಕಶ್ಯಪ ಮಹರ್ಷಿಯ ಮಗನಾದ್ರಿಂದ ಕಾಶ್ಯಪ ಹೇಳುವಂತ ಹೆಸರು ಬಂದಿರತಕ್ಕಂಥ. ಈ ದಾಸವಾಳದ ಮಹತ್ವ ಅಭೂತಪೂರ್ವ. ಬಹಳಷ್ಟು ವಿಧಾನ ಇದೆ ದಾಸವಾಳದ. ಕೆಂಪು ದಾಸವಾಳ ಇದೆ, ಚೆಂಡು ದಾಸವಾಳ ಇದೆ, ಅರಶಿನ ಬಣ್ಣದ ದಾಸವಾಳ ಇದೆ, ಬಿಳಿ ದಾಸವಾಳ ಇದೆ, ಅದರಲ್ಲೂ ಗೊಂಚಲು ದಾಸವಾಳ ಇದೆ. ಬೇರೆ ಬೇರೆ ಪ್ರಭೇದಗಳನ್ನು ಹೊಂದಿರತಕ್ಕಂತಹ ದಾಸವಾಳಗಳಿದ್ದಾವೆ. ಕೈ ಅಗಲದಷ್ಟು ದಾಸವಾಳ. ಅದರಲ್ಲಿ ದಾಸವಾಳವನ್ನು ನೋಡುವಾಗ ಸಾಧಾರಣವಾಗಿ 32 ರೀತಿಯ ದಾಸವಾಳಗಳು ಲೋಕದಲ್ಲಿ ಇದೆ ಹೇಳುವಂತಹದ್ದನ್ನು ತಿಳಿಸ್ತಾರೆ. 32 ರೀತಿಯಲ್ಲಿ ಅದೆಲ್ಲ ಕಸಿ ಮಾಡಿರಬಹುದು, ಆದ್ರೆ ನಮಗೆ ಹೆಸರು ಮಾತ್ರ ಒಂದೇ, ದಾಸವಾಳ. ಆ ದಾಸವಾಳ ಅರ್ಥಾತ್ ಜಪಾಕುಸುಮ ಅದು ದೇವರಿಗೆ ಅತ್ಯಂತ ಪ್ರಿಯವಂತೆ, ಅತ್ಯಂತ ಪ್ರಿಯ. ಗಣಪತಿಗೂ ಸಹಿತವಾಗಿ ಕೆಂಪು ದಾಸವಾಳದ ಪುಷ್ಪ ಅಂದ್ರೆ ಅತ್ಯಂತ ಪ್ರಿಯ. ಸೂರ್ಯನಾರಾಯಣನಿಗೆ ಎಲ್ಲಾ ದಾಸವಾಳಗಳು ಅತ್ಯಂತ ಪ್ರಿಯವೇ. ದಾಸವಾಳ ಪುಷ್ಪ ಮನೆಯ ಮುಂಭಾಗದಲ್ಲಿದೆ ಅಂದ್ರೆ ಆ ಮನೆಗೆ ಒಂದು ರೀತಿಯಂತಹ ಶುಭ ಲಕ್ಷಣಗಳು. ಎಷ್ಟೋ ರೋಗಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಸಹಿತವಾಗಿದೆ ದಾಸವಾಳದಲ್ಲಿ. ದಾಸವಾಳದ ಎಲೆ ಚರ್ಮ ರೋಗಕ್ಕೆ ಬರ್ತದೆ. ದಾಸವಾಳದ ಎಲೆಯನ್ನು ತಿಕ್ಕಿ ಅದರಲ್ಲಿರ್ತಕ್ಕಂತಹ ಲೋಳೆ ಲೋಳೆಯಾದಂತಹ ರಸವನ್ನ ನಿಮಗೆ ನವೆ ಇರುವಂತಹ ಜಾಗದಲ್ಲಿ ಹಚ್ಚುವುದರಿಂದ ಶೀಘ್ರವಾಗಿ ನವೆಯೂ ಕಡಿಮೆ ಆಗ್ತದೆ, ಆ ಭಾಗದ ಚರ್ಮ ರೋಗವೂ ಪರಿಹಾರವಾಗ್ತದೆ. ದಾಸವಾಳದ ದಳದಿಂದ ಎಲೆ, ದಾಸವಾಳದ ದಳದಿಂದ ಹಿಂದಿನವರು ವಿಶೇಷವಾಗಿ ದೋಸೆಯನ್ನು ಮಾಡ್ತಾ ಇದ್ರು. ದಾಸವಾಳದ ದೋಸೆ ಎಷ್ಟು ಅದ್ಭುತ, ಎಷ್ಟು ರುಚಿ, ಎಷ್ಟು ಮೆದುವಾಗಿರ್ತದೆ ಅಂದ್ರೆ ಅಷ್ಟು ತಿನ್ನಲಿಕ್ಕೆ ರುಚಿಕರವಾಗಿರ್ತಕ್ಕಂತಹದ್ದು. ದೇಹಾರೋಗ್ಯಕ್ಕೆ ಪರಮಾದ್ಭುತವಾಗಿರ್ತಕ್ಕಂತಹದ್ದು. ಮನುಷ್ಯನ ದೇಹದಲ್ಲಿರ್ತಕ್ಕಂತಹ ತ್ರಿದೋಷಜನ್ಯವಾದಂತಹ ರೋಗವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ ಅದರಲ್ಲಿ. ಕಫವಾತ ಪಿತ್ತ ತ್ರಿದೋಷಜನ್ಯ, ಇದನ್ನು ಪರಿಹಾರ ಮಾಡುವಂತಹ ಶಕ್ತಿ ದಾಸವಾಳದಲ್ಲಿ. ಅಂದಾಗ ಮನುಷ್ಯನ ದೇಹದಲ್ಲಿರ್ತಕ್ಕಂತಹ ರೋಗವನ್ನು ಮಾತ್ರ ಅಲ್ಲ, ಮನೆಗೆ ಇರುವಂತಹ ರೋಗವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದು ದಾಸವಾಳದಲ್ಲಿ. ಆದ್ದರಿಂದಲೇ ಹಿರಿಯವರು ದಾಸವಾಳವನ್ನ ಮನೆಯ ಸುತ್ತಲೂ ನೆಡುತ್ತಿದ್ರು. ಒಂದು ಗಿಡವನ್ನು ಹಾಕಿದ್ರು ಅಂದ್ರೆ ನೂರಾರು ದಾಸವಾಳದ ಹೂವುಗಳು ಮನೆಯಲ್ಲಿ. ಅದೇ ಹೂವಿನಿಂದಲೇ ಪೂಜೆ. ನೀವು ಅಷ್ಟೋತ್ತರ ಮಾಡಿ ಸಹಸ್ರನಾಮ ಮಾಡಿದ್ರು ಖರ್ಚಾಗದಷ್ಟು ದಾಸವಾಳಗಳು ಒಂದೊಂದು ಮನೆಯಲ್ಲಿ. ಆ ದಾಸವಾಳವನ್ನ ಬಾಗಿಲಿನಲ್ಲಿ, ತುಳಸಿಯ ಮುಂಭಾಗದಲ್ಲಿ ಅಥವಾ ದೇವರ ಮನೆಯ ಮಂಟಪಕ್ಕೆ ದೇವರಿಗೆ ಅದನ್ನ ಇಡುವುದರಿಂದ ಕೊಂಡು ಹೂವನ್ನ ತರುವಂತಹ ಪದ್ಧತಿ ಇರಲಿಲ್ಲ ಹಿಂದೆ. ಸ್ವತಃ ತಾವೇ ನೆಟ್ಟು ಮಾಡಿರತಕ್ಕಂತಹ ದಾಸವಾಳಪ್ಪವನ್ನು, ಬೇರೆ ಬೇರೆ ಹೂವನ್ನು, ಗರಕಿಯನ್ನ, ಬಿಲ್ವವನ್ನ, ತುಳಸಿಯನ್ನ ಅಥವಾ ಇನ್ನಿತರೆ ಬೇರೆ ಬೇರೆ ಜಾತಿಯನ್ನು ಬೆಳೀತಿದ್ರು. ಆದ್ರೆ ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು ದಾಸವಾಳ. ಈ ದಾಸವಾಳವನ್ನ ನಾವು ವಿಶೇಷವಾಗಿ ದೇವರಿಗೆ ಅರ್ಪಣೆಯನ್ನು ಮಾಡಿದರೆ, ಸಾಧಾರಣವಾಗಿ ದಾಸವಾಳಕ್ಕೆ ಸಮಯ ಎಷ್ಟು? ಬೆಳಗ್ಗೆ ಹೂವು ಅರಳಿದರೆ ಸಾಯಂಕಾಲದವರೆಗೆ ಮಾತ್ರ, ಸೂರ್ಯ ಇರುವಷ್ಟು ಕಾಲ ಮಾತ್ರ ಅದರ ಶಕ್ತಿ. ಆದ್ದರಿಂದ ದಾಸವಾಳವನ್ನು ನಾವು ಪೂಜೆಗೆ ಯೋಗ್ಯವೆಂದು ಬಳಸಿಕೊಂಡಲ್ಲಿ ಆಗ ದೇವತೆಗಳಿಗೂ ಪ್ರಿಯವಾಗ್ತದೆ, ಸೂರ್ಯ ಭಗವಂತನಿಗೆ ಪ್ರಿಯವಾಗ್ತದೆ, ಮನೆಯಲ್ಲಿ ಶೋಭೆ, ಮನೆಗೆ ಶೋಭೆ, ಮನೆಯಲ್ಲಿರ್ತಕ್ಕಂತಹ ದೇವತೆಗಳಿಗೆ ಶೋಭೆ, ಅದಕ್ಕಿಂತಲೂ ಮನೆಯ ಹೆಂಗಸರಿಗೂ ಶೋಭೆ. ಅದು ಕಾರಣ ಹಿಂದಿನ ಹೆಂಗಸರೆಲ್ಲರೂ ಸಹಿತವಾಗಿ ದಾಸವಾಳವನ್ನು ತಲೆಯಲ್ಲೂ ಮುಡಿತಿದ್ರು. ಮುಡಿಯ ಭಾಗದಲ್ಲಿ ಒಂದು ದಾಸವಾಳವನ್ನು ಸಿಕ್ಕೊಂಡ್ರು ಅವರಿಗೊಂದು ರೀತಿಯಾದಂತಹ ಆನಂದ, ಒಂದು ರೀತಿಯಾದಂತಹ ಸಂತೋಷ. ಅದೇ ಅಲ್ಲವೇ ನಮ್ಮ ಸನಾತನ ಭಾರತೀಯ ಪರಂಪರೆ. ಆ ಪರಂಪರೆಯನ್ನು ಉಳಿಸಿ ಬೆಳೆಸಿ ಶುಭವಾಗಲಿ. ಶುಭವಸ್ತು.